ಸಲಗ ಟೀಮ್ ನೋಡಿದ ಮೇಲೆ ಇನ್ನೊಂದು ಖುಷಿ ಆಗೋದು ಅಂದ್ರೆ ಒಂದು ಒಂದು ಒಡನಾಟ ಎಲ್ಲ ಯಾವುದೇ ಡಿಪಾರ್ಟ್ಮೆಂಟ್ ಇದ್ದರೂ ತುಂಬಾ ಚೆನ್ನಾಗಿರ್ತಾರೆ ಯಾವುದೇ ಪ್ರೋಗ್ರಾಮ್ ಆದ್ರೂ ಜೊತೆಗೆ ಬರ್ತಾರೆ ಎಲ್ಲ ನಟರನ್ನು ಒಗ್ಗೂಡಿಸ್ತಾರೆ ಅದರ ಜೊತೆಗೆ ಇನ್ನಷ್ಟು ಸ್ಟಾರ್ಸ್ ಗಳನ್ನು ಜೊತೆ ಕರ್ಕೊ ಬರ್ತಾರೆ ಒಂದು ಒಳ್ಳೆ ಬೆಳವಣಿಗೆ ಅಂತ ಯಾಕಂದ್ರೆ ಮಾತಾಡ್ತಾರೆ ಒಬ್ಬರು ಬಂದ್ರೆ ಇನ್ನೊಬ್ಬರು ಬರಲ್ಲ ಅಂತಾರೆ ಇನ್ನೊಂದು ಆ ತರ ಸಮಸ್ಯೆಗಳು ಇರೋ ಇದರಲ್ಲಿ ಸಲಗ ಟೀಮ್ ನೋಡಿ ನಿಮಗೆ ಎಷ್ಟು ವೈಯಕ್ತಿಕ ಖುಷಿ ಆಯ್ತು ಆ ಒಂದು ಗುಂಪು ಕಾರ್ಕೇಬೇಕು ಯಾಕಂದ್ರೆ ಒಬ್ಬರು ತಪ್ಪನ್ನ ಇನ್ನೊಬ್ಬರು ಹೇಳಬೇಕು ಹೇ ಇದು ನೀನು ತಪ್ಪು ಮಾಡ್ತಾ ಇದೀಯ ಅಂತ ಅದು ನಮ್ಮಲ್ಲಿ ತುಂಬಾ ಆಗಿದೆ ಈಗ ನಾನು ಯಾವುದೇ ಒಂದು ಸಣ್ಣ ಡಿಪಾರ್ಟ್ಮೆಂಟ್ ತಪ್ಪು ಮಾಡಿದ್ರು ಮಿಕ್ಕ ಎಲ್ಲಾ ಡಿಪಾರ್ಟ್ಮೆಂಟ್ಗಳು ಅದನ್ನ ಎಚ್ಚರಿಸುತ್ತಾ ಇದೆ ಸೋ ಅದು ಈ ಸಿನಿಮಾದಲ್ಲಿ ತುಂಬಾ ಆಗಿದೆ ಎಲ್ಲರಿಂದನೂ ಅಷ್ಟೇ ನಾವು ತಪ್ಪು ಮಾಡಿದಾಗ ಇನ್ನೊಬ್ಬರು ಹೇಳ್ತಾರೆ ಅವರು ತಪ್ಪು ಮಾಡಿದಾಗ ಮತ್ತೊಬ್ಬರು ಹೇಳ್ತಾರೆ ಸೋ ಈ ತಪ್ಪುಗಳನ್ನ ಹುಡುಕಾಟದಲ್ಲಿ ಅಲ್ಲಲ್ಲೇ ಸ್ವಲ್ಪ ಇದು ಮಾಡ್ಕೊಂಡು ಹೋಗ್ತಿರ್ತೀವಿ ರಿಪೇರಿ ಮಾಡ್ಕೊಂಡು ಒಂದು ಆ ಒಂದು ಗುಂಪುಗಾರಿಕೆ ಇದ್ರೇನೆ ಒಂದು ಒಳ್ಳೆ ಸಿನಿಮಾ ಆಗಕ್ಕೆ ಸಾಧ್ಯ ಅಂತ ನಮ್ಮದೊಂದು ಇದು ಕೆಪಿ ಸರ್ ಹೇಳ್ತಾ ಇದ್ರು ಆಫ್ಟರ್ ಜೋಗಿ ನಂತರ ಈ ಮಟ್ಟದ ಒಂದು ದೊಡ್ಡ ಹೈಪ್ ಮತ್ತು ಒಂದು ಕ್ರೇಜ್ ಅನ್ನು ಶುರುವಾಗಿದೆ ಸಲಗ ಅಂತ ಸರ್ ಅದು ನಮ್ಮ ಸಿನಿಮಾನೇ ಅಂತಲ್ಲ ಯಾವ ಸಿನಿಮಾ ಆದರೂ ಆಗಲಿ ಜೋಗಿ ಓಮು ಈ ಥರದ್ದು ಅದ್ಭುತ ಸಿನಿಮಾಗಳು ನಮ್ಮ ಇಂಡಸ್ಟ್ರಿನ ಇನ್ನೊಂದು ಇಂಡಸ್ಟ್ರಿಗೆ ಪರಿಚಯ ಮಾಡಿಸ್ಕೊಟ್ಟಂಥ ಸಿನಿಮಾಗಳು ಅದು ಕಂಪೇರ್ ಮಾಡೋದೇ ದೊಡ್ಡ ವಿಷಯ ಯಾಕೆಂದರೆ ಕ್ರೇಜ್ ವಿಷಯದಲ್ಲಿ ಅದಾಗಿದೆ ಅದಾದರೆ ಅದಕ್ಕಿಂತ ಅದೃಷ್ಟ ಯಾವುದಿದೆ ಯಾಕೆಂದರೆ ಥಿಯೇಟ್ರಿಗೆ ಜನ ಕಾಲಿಕ್ತಾರೆ ಅಲ್ಲಿ ಕೂತ್ಕೋತಾರೆ ಅದನ್ನ ನೋಡ್ತಾರೆ ಅನ್ನೋದೇ ದೊಡ್ಡ ವಿಷಯ ಅದಾಗುತ್ತೆ ಅಂದರೆ ಮತ್ತು ಮನೋರಂಜನೆ ಅಲ್ವಾ ಅದಾಗಬೇಕು ಶೂಟಿಂಗ್ ಲೊಕೇಶನಲ್ಲಿ ಹೋದಾಗ ದುನಿಯಾ ವಿಜಯ್ ಅವರು ಈ ಕಡೆ ಡೈರೆಕ್ಷನ್ ಈ ಕಡೆ ಆ್ಯಕ್ಟಿಂಗ್ ಅವ್ರ ಪರಿಸ್ಥಿತಿ ನೋಡಿದ್ರೆ ಹೇಗೆ ಎಸ್ ಎ ಗೆಳೆಯನಾಗಿ ಮತ್ತು ಡೈರೆಕ್ಟ್ರಾಗಿ ಹಾಂ ಅಂದರೆ ಬಲ ಒಂದು ಸಲಗಕ್ಕಿರೋಂಥ ಬಲ ವಿಜಿಗಿದೆ ಅದು ಯಾವ ಮಟ್ಟದಲ್ಲಾದರೂ ಸರಿ ಅಂದರೆ ಆ ಒಂದು ಒಡನಾಟ ಇದೆಯಲ್ಲ ಟಕ್ ಅಂತ ಫೋನ್ ಮಾಡಿದ್ರೆ ಒಬ್ಬ ಪೊಲೀಸ್ ಆಫೀಸರ್ ಜೊತೆ ಮಾತಾಡ್ತಾನೆ ಟಕ್ ಅಂತ ಫೋನ್ ಮಾಡಿದ್ರೆ ಒಬ್ಬ ರೌಡಿ ಜೊತೆ ಮಾತಾಡ್ತಾನೆ ನೀವು ನಂಬಲ್ಲ ಪ್ರೊಡ್ಯೂಸರ್ ಬಂದೇ ಇರಲಿಲ್ಲ ಅವ್ರ ಗೆಳೆಯರ ಜೊತೆ ಅಂದರೆ ಒಂದು ಒಪಿನಿಯನ್ ಶೇರ್ ಮಾಡ್ಕೊಳೋ ಥರ ಒಂದು ಇದು ಮಾಡಿಕೊಂಡು ಆಲ್ರೆಡಿ ಸ್ಕ್ರೀನ್ ಪ್ಲೇ ಕತೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು ಗಿರ್ಗಿಟ್ಲೆ ಕಿರಣ್ ಅಂತ ಅವರು ವಿಜಿ ಈ ಗಿರ್ಗಿಟ್ಲೆ ಕಿರಣ್ ಅವರೇ ಇದು ಬರೆದಿರೋದು ಸೂರ್ಯಣ್ಣ ಸಾಂಗು ದುನಿಯಾ ವಿಜಿ ಮತ್ತು ಇವರಿಬ್ಬರು ಸೇರಿ ಬರೆದಿರೋಂಥ ಸಾಂಗ್ ಅದು ಎಷ್ಟು ಚೆನ್ನಾಗಿದೆ ಅದು ಇವತ್ತಿಗೂ ತುಂಬ ದೊಡ್ಡ ದೊಡ್ಡ ಕ್ಲಬ್ಗಳಲ್ಲಿ ತುಂಬ ಲೇಡೀಸ್ ಆ ಸಾಂಗ್ನ ಹಾಕ್ಕೊಂಡು ಎಂಜಾಯ್ ಮಾಡಿಕೊಂಡು ಇದು ಮಾಡ್ತಾರೆ ಸೊ ಆ ಥರ ಫಸ್ಟೇ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದ ಮತ್ತು ಫೇಸ್ ಮಾಡೋಕ್ಕೆ ರೆಡಿ ಇದ್ದಾನೆ ಆ ವಿಜಿ ಅನ್ನೋದೇ ಒಂದು ಫೇಸ್ ಅವನು ಬ್ಯಾಟಿಂಗ್ ನಿಂತ್ಕೊಂಡ ಅಂದರೆ ಎಂಥ ಬೌಲರ್ನೂ ಫೇಸ್ ಮಾಡೋವಂಥ ಒಂದು ಕೆಪಾಸಿಟಿ ಇರೋವಂಥ ಒಬ್ಬ ಬ್ಯಾಟ್ಸ್ಮನ್ ಒಬ್ಬ ಆಲ್ರೌಂಡರ್ ಸಿನಿಮಾದಲ್ಲಿ ನಟಿಸಿರುವಂಥ ಎಷ್ಟೋ ಹೊಸ ಪ್ರತಿಭೆಗಳನ್ನ ಮಾತಾಡ್ಸಿ ಮೇಲೆ ಒಂದೇ ಮಾತು ಹೇಳಿದೆ ಸರ್ ಸಲಗ ನಮಗೊಂದು ಭವಿಷ್ಯ ಕಟ್ಕೊಡುತ್ತೆ ಅಂತ ಅದು ತುಂಬ ಜನಕ್ಕಿದೆ ಯಾಕೆಂದರೆ ಇಲ್ಲಿ ಮಿಕ್ಸ್ ಮಾಡಿದ್ದೀವಿ ದೊಡ್ಡ ದೊಡ್ಡ ನಟರ ಜೊತೆ ಚಿಕ್ಕ ಚಿಕ್ಕ ನಟರನ್ನ ಬ್ಲೆಂಡ್ ಮಾಡಿದ್ದೀವಿ ಅವ್ರ ಮಾರ್ಗದರ್ಶನ ಇವರ ಹಾದಿ ಎರಡೂ ಬ್ಲೆಂಡ್ ಆಗ್ತಾ ಇದೆ ಅವ್ರನ್ನ ನೋಡಿದಾಗ ನಾನು ಆ ಥರ ನಟಿಸ್ಬೇಕು ಅಂತ ಚಿಕ್ಕ ಚಿಕ್ಕ ನಟರಿಗೆ ಅನಿಸುತ್ತಲ್ಲ ಅದು ತುಂಬ ಜನ ಆ ಥರದ ರಂಗ ಪ್ರತಿಭೆಗಳನ್ನ ಹಾಕಿದ್ದೀವಿ ನಿಜವಾಗ್ಲೂ ಅವ್ರ ಭವಿಷ್ಯ ಇದರಲ್ಲಿದೆ ಯಾಕೆಂದರೆ ಈ ಸಿನಿಮಾ ಚೆನ್ನಾಗಾದರೆ ಅವ್ರಿಗೆ ಇನ್ನೊಂದು ಸಿನಿಮಾ ಸಿಗುತ್ತೆ ಸೊ ಅದಂತೂ ಸತ್ಯವಾದ ಮಾತು ಯಾಕೆಂದರೆ ಇದ್ರ ಮಧ್ಯೆ ಒಂದಷ್ಟು ಸ್ಟ್ರಕ್ ಆಗಿತ್ತಲ್ಲ ಸಿನಿಮಾ ಸೊ ಇದು ತುಂಬ ದಿನ ಕಾದಿರೋದಕ್ಕೆ ಮತ್ತು ಈಗ ಒಂದು ವೇದಿಕೆ ತುಂಬ ಚೆನ್ನಾಗಿದೆ ಯಾಕಂದರೆ ಯಾವ ಭಾಷೆಯಲ್ಲೂ ಯಾವ ದೊಡ್ಡ ಸಿನಿಮಾನೂ ಬರ್ತಾ ಇಲ್ಲ ಒಂದು ಅಚ್ಚು ಕನ್ನಡದ ಸಿನಿಮಾ ಇದು ಸೌಂಡ್ ಮಾಡಿದ್ರೆ ಅದು ಈಗ ಇಲ್ಲೇ ಅಂತಲ್ಲ ಎಲ್ಲೋ ಒಂದು ದೂರದ ಮುಂಬೈಯಲ್ಲಿ ಒಂದು ದೊಡ್ಡ ಸಿನಿಮಾ ಇಲ್ಲ ಒಂದು ಚಿಕ್ಕ ಸಿನಿಮಾ ಸೌಂಡ್ ಮಾಡಿದೆ ಅಂದ ತಕ್ಷಣ ಅಪ್ಪ ಜನ ಸಿನಿಮಾ ನೋಡ್ತಾವ್ರಂತಲ್ಲ ಅನ್ನೋದು ಒಂದು ಸೌಂಡ್ ಆಗುತ್ತಲ್ಲ ಅದು ಇಲ್ಲಾಗಬೇಕು ಅಂತ ಆಸೆ ಅದ್ರ ಜೊತೆಗೆ ಒಂದು ಪೋಸ್ಟರ್ ಬಿಟ್ಟಿದ್ರೆ ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು ನೀವು ಬರೆದಿರೋ ವರ್ಡ್ಸ್ ಅಂತ ಗೊತ್ತಾಯಿತು ಸಲಗದ ಒಂದು ಥೀಮನ್ನು ಒಂದು ಕಥೆಯನ್ನು ಒಂದು ಎಳೆನಲ್ಲಿ ಹೇಳಿದರೆ ಡಿಪಾರ್ಟ್ಮೆಂಟ್ ರೌಡಿ ಎಲಿಮೆಂಟ್ ಸಮವಸ್ತ್ರ ಮಾರಕಾಸ್ತ್ರ ರೈಡು ಸೇಡು ವಿಟ್ನೆಸ್ಸು ಆಲ್ಕಡಿ ಸರಹದ್ದು ಸಲಗದ್ದು ಕರ್ತವ್ಯ ಈ ಥರ ಹೆಂಗೆ ಅದೊಂದು ಆ ಲೈನ್ಸ್ಗಳಲ್ಲಿ ಆಟ ಆಡಿದ್ದಿಲ್ಲ ಸರ್ ಆ ಥರ ಡೈಲಾಗ್ಸ್ಗಳು ಇಡೀ ಸಿನಿಮಾದ ಒಂದು ಲೈನ್ ಅದು ಈ ಕಡೆ ಸಮವಸ್ತ್ರ ಅಂದರೆ ಆ ಕಡೆ ಮಾರಕಾಸ್ತ್ರ ಈ ಕಡೆ ಡಿಪಾರ್ಟ್ಮೆಂಟು ಅಂದರೆ ಆ ಕಡೆ ಕ್ರಿಮಿನಲ್ ಥರದ್ದು ಈ ಒಂದು ಏನಿದೆ ಅದು ಇಡೀ ಸಿನಿಮಾ ಲೈನ್ನ ಒಂದು ಪೋಸ್ಟ್ರಲ್ಲಿ ಮಾಡಿ ಹಾಕಿದ್ದು ಅದು ತುಂಬ ಜನ ಲೈಕ್ ಮಾಡಿದ್ರು ಅಂದರೆ ನಮಗೇ ಗೊತ್ತಿಲ್ಲದಂಗೆ ಒಂದೊಂದು ಉದ್ದೇಶ ಇಟ್ಕೊಂಡು ಈ ಸಿನಿಮಾ ನೋಡ್ತಾ ಇದ್ದಾರೆ ನನಗೆ ತುಂಬ ಜನ ಸಿಕ್ಕಿದಾಗ ಇಲ್ಲ ನನ್ನ ಫ್ರೆಂಡ್ಸ್ಗೆ ಸಿಕ್ಕಿದಾಗ ಏ ಹಾಡು ಕೇಳಿದ್ನಪ್ಪ ಆ ಪಿಕ್ಚರ್ ನೋಡ್ತೀನಿ ಅಂತಾರೆ ಏ ಆ ಕ್ಯಾರೆಕ್ಟರ್ ಯಾರೋ ಕೆಂಡಾ ಅನ್ನೋ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಮಾಡಿದ್ದಾನೆ ಅವನು ನೋಡ್ತೀನಿ ಅಂದರೆ ಯಾವುದೋ ಒಂದು ಉದ್ದೇಶ ಇಟ್ಕೊಂಡು ಸಿನಿಮಾ ನೋಡಿದಾಗ ಮೂಲ ಉದ್ದೇಶ ಮನೋರಂಜನೆ ಆಗಿದ್ರು ಅದರಲ್ಲಿ ಬೇರೆ ಬೇರೆ ಒಂದು ಆಯಾಮ ಇರುತ್ತಲ್ಲ
ಕೆಲವ್ರಿಗೆ ರೌಡಿಸಮ್ ಇಷ್ಟ ಆಗುತ್ತೆ, ಕೆಲವ್ರಿಗೆ ಎಮೋಷನ್ಸ್ ಇಷ್ಟ ಆಗುತ್ತೆ, ಕೆಲವ್ರು ಕಾಮಿಡಿ ಇಷ್ಟ ಆಗುತ್ತೆ. ಸೊ ಎಲ್ಲನೂ ಒಂದು ಕಡೆ ಆ್ಯಕ್ಟ್ ಕೊಡ್ತಾ ಇದ್ದೀವಿ, ನೋಡೋಣ. ಇಲ್ಲಿ ಹೀರೋ ಯಾರು, ಸಮವಸ್ತ್ರನ ಅಥವಾ ಮಾರಕಾಸ್ತ್ರನ? ಅದನ್ನೇ ನಾವು 14th ತೋರಿಸ್ಬೇಕು, ಯಾಕೆಂದರೆ ದಿ ಸಸ್ಪೆನ್ಸ್ ಆಫ್ ದ ಸಿನಿಮಾನೇ ಅದು. ಇಲ್ಲಿ ಅವ್ರವ್ರ ಪಾಯಿಂಟ್ ಆಫ್ ವ್ಯೂ, ನನ್ನ ಇದರಲ್ಲಿ ನಾನು ಕರೆಕ್ಟು, ನನಗೆ ಡಿಪಾರ್ಟ್ಮೆಂಟ್ ಅವರು ಅಪಾಯಿಂಟ್ ಮಾಡಿದ್ದಾರೆ ಅಂದರೆ ನಾನು ಕರೆಕ್ಟು. ನನಗೆ ಯಾವನೇನು ಅಪಾಯಿಂಟ್ ಮಾಡಿಲ್ಲ ಅವರು, ನಾನು ಬದುಕೋದೇ ಹಿಂಗೆ, ಅದು ಅವನ ಪಾಯಿಂಟು. ಸೊ ಇವೆರಡರ ಒಂದು ಜಿದ್ದಾಜಿದ್ದಿನೇ ಸಲಗ.